ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಶಾತವಾಹನರ ದೊರೆ ಹಾಲರಾಜ ರಚಿಸಿದ ಪ್ರಸಿದ್ಧ ಗ್ರಂಥ ಗಾಥಾ ಸಪ್ತಸತಿ. ಗಾಥಾ ಸಪ್ತಸತಿಯು ಪ್ರಾಕೃತ ಭಾಷೆಯಲ್ಲಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಗ್ರೀಕ್ ಪ್ರವಾಸಿ ಟಾಲೆಮಿ ತಮಿಳಿನ ಕಾವ್ಯದಲ್ಲಿ ಕನ್ನಡ ಪದವು ಉಲ್ಲೇಖವಾಗಿರುವುದು ಶಿಲ್ಪದಿಗಾರಂನಲ್ಲಿ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಈ ಶಿಲ ಎಂಬ ಪದವಿದೆ. ಈ ಶಿಲ ಎಂದರೆ ಕೋಟೆ ಎಂಬ ಅರ್ಥವನ್ನು ನೀಡುತ್ತದೆ. ಈ ಶಿಲೆ ಎಂಬ ಪದವನ್ನು ಕನ್ನಡದ ಮೊಟ್ಟ ಮೊದಲ ಪದವೆಂದು ಹೇಳಿದವರು ಡಾಕ್ಟರ್ DL ನರಸಿಂಹಾಚಾರ್ಯರು. ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನವು ಕ್ರಿಸ್ತಶಕ 450 ದೊರಕಿತು. ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿವೆ. ಇವುಗಳಲ್ಲಿ 20 ಶಬ್ದಗಳು ಮಾತ್ರ ಕನ್ನಡಕ್ಕೆ ಸಂಬಂಧಪಟ್ಟಿವೆ. ಹಲ್ಮಿಡಿ ಎಂಬುದು ಹಾಸನ ಜಿಲ್ಲೆಯ ಬೇಲೂರು ಸಮೀಪದ ಒಂದು ಹಳ್ಳಿ. ಇದೊಂದು ದಾನ ಶಾಸನವಾಗಿದೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವ ಶಾಸನಗಳು ದಾನ ಶಾಸನಗಳಾಗಿವೆ. ಬದಾಮಿ ಶಾಸನದ ಕಾಲ ಕ್ರಿಸ್ತಶಕ 700. ಪ್ರಪ್ರಥಮ ಬಾರಿಗೆ ತ್ರಿಪದಿಯು ಬದಾಮಿ ಶಾಸನದಲ್ಲಿ ಕಂಡುಬರುತ್ತದೆ. ತ್ರಿಪದಿ ಅಂದರೆ 3 ಸಾಲುಗಳ ಒಂದು ಪದ್ಯ. ಕಪ್ಪ್ಯಾರಭಟ ಶಾಸನವು ಬದಾಮಿ ಶಾಸನದಲ್ಲಿದೆ. ಬದಾಮಿ ಶಾಸನದಲ್ಲಿ ಮಾಲೆಗಾರನಿಗೆ ದಾನವಾಗಿ ನೀಡಿರುವ ಗ್ರಾಮ ಲಂಜಿಗೇಸರ ಗ್ರಾಮ. ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವ ಕನ್ನಡದ ಶಾಸನ ತಮಟಗಲ್ಲು ಶಾಸನ. ಸಾಧುಗೆ ಸಾಧು, ಮಾರ್ದುಂಗೆ ಮಾರ್ದೂರಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನಿನಿತ್ ಪರನೆಲ್ಲ, ಈ ತ್ರಿಪದಿಯ ಸಾಲುಗಳು ಬದಾಮಿ ಶಾಸನದಲ್ಲಿ ಕಂಡುಬರುತ್ತವೆ. ಕನ್ನಡದ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ BL ರೈಸ್ ಅವರಿಗೆ ಸಲ್ಲುತ್ತದೆ. ಅದೇ ರೀತಿ ಶ್ರವಣ ಬೆಳಗೊಳದ ಶಾಸನವನ್ನು ಮೊಟ್ಟ ಮೊದಲು ಓದಿದವರು BL ರೈಸ್. ಐಹೊಳೆ ಶಾಸನದ ಕಾಲ ಕ್ರಿಸ್ತಶಕ 634. ಐಹೊಳೆ ಶಾಸನದ ಕರ್ತು ರವಿಕೀರ್ತಿ. ಕನ್ನಡದಲ್ಲಿ ಉಪಲಬ್ಧವಾಗಿರುವ ಮೊದಲ ಪ್ರಾಚೀನ ಗ್ರಂಥ ಅಥವಾ ಅಲಂಕಾರ ಗ್ರಂಥ ಅಥವಾ ಲಕ್ಷಣ ಗ್ರಂಥ ಅಥವಾ ಚಾರಿತ್ರಿಕ ಗ್ರಂಥ ಎಂದು ಕರೆಯಲ್ಪಡುವ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದ ಕಾಲ ಕ್ರಿಸ್ತಶಕ 850. ಕವಿರಾಜ ಮಾರ್ಗ ಕೃತಿಯು ಅಮೋಘ ವರ್ಷ ಋಪತುಂಗ ಆಸ್ಥಾನದ ಕವಿಯಾದ ಶ್ರೀ ವಿಜಯನಿಂದ ರಚಿಸಲ್ಪಟ್ಟಿತು. ಕವಿರಾಜ ಮಾರ್ಗಕ್ಕೆ ದಂಡೀಯ ಕಾವ್ಯದರ್ಶ ಆಧಾರವಾಗಿದೆ. ಕವಿರಾಜ ಮಾರ್ಗದಲ್ಲಿ 3 ಪರಿಚ್ಛೇದಗಳಿವೆ. ಅವುಗಳೆಂದರೆ ದೋಷಾನುವರ್ಣನೆ, ಶಬ್ದಾಲಂಕಾರದ ವರ್ಣನೆ, ಅರ್ಥಾಲಂಕಾರದ ವರ್ಣನೆ ಎಂಬ 3 ಪರಿಚ್ಛೇದಗಳು ಕಂಡುಬರುತ್ತವೆ. ಕವಿರಾಜ ಮಾರ್ಗದಲ್ಲಿ ಕಂಡುಬರುವ 3 ಪರಿಚ್ಛೇದಗಳು. ಕನ್ನಡಿಗರ ಸಂಸ್ಕೃತಿಯನ್ನು ಸ್ಪಷ್ಟ ಮಾತುಗಳಲ್ಲಿ ದಾಖಲಿಸಿದ ಪ್ರಥಮ ಕವಿ ಶ್ರೀ ವಿಜಯ. ಯತುರ್ ಎಂಬುದು ಶಿರ್ವ ತಾಣಂ ಎಂಬ ವಾಕ್ಯ ಕವಿರಾಜ ಮಾರ್ಗದಲ್ಲಿದೆ. ಅಭಿಮಾನಿ ಗಳುತ್ತುಗರ್ ಎಂಬ ಮಾತು ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತದೆ. ಕಾವೇರಿಂದ ಮಾ ಗೋದಾವರಿ ವರವಿರ್ಪ ನಾಡಿದು ಕನ್ನಡದೋಳ್ ಭಾವಿಸಿದ ಜನಪದಂ ವಸುದಾವಲಯ ಮಿಲಿನ ವಿಶೇಷಂ ಎಂದು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಅಂದರೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಎಂಬುದೊಂದು ಉಲ್ಲೇಖ ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತದೆ. ಕನ್ನಡದಲ್ಲಿ ದಕ್ಷಿಣೋತ್ತರ ಮಾರ್ಗಗಳಿವೆ ಎಂದು ಹೇಳಿದವರು ಕವಿರಾಜ ಮಾರ್ಗಕಾರನಾದ ಶ್ರೀ ವಿಜಯ. ಕವಿರಾಜ ಮಾರ್ಗದ ಕಾಲದಲ್ಲಿನ ಸಾಹಿತ್ಯ ಪ್ರಕಾರಗಳು ತ್ರಿಪದಿ, ಗದ್ಯಕತೆ, ಚೆತ್ತಾಣ, ಬೆಂದಡೆ, ಪಗರಣ. ಕಸವರ ಎಂಬುದು ನಗ್ಗಳಿಗೆ ಸರಿಸಲಾರ್ಪೊಡೆ ಪರ ವಿಚಾರಂ ಧರ್ಮಂ, ಈ ವಾಕ್ಯವು ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತದೆ. ಮೊದಲ ಯತಿ ಪ್ರಾಸ ಅಲಂಕಾರಗಳು ಬಳಕೆಯಾಗಿರುವುದು ಕವಿರಾಜ ಮಾರ್ಗದಲ್ಲಿ. ಪೂರ್ವಾಚಾರ್ಯ ದಸಿಯನೆ ಇರಿಸಿಕಂಡಂ ಪ್ರಾಸಮನತ್ತಿಸಿಯ ಬಿದೆಂದು ಯತಿಯು ವಿಕ್ಕರ್ ಎಂಬ ವಾಕ್ಯವು ಕವಿರಾಜ ಮಾರ್ಗದಲ್ಲಿ ಕಂಡುಬರುತ್ತದೆ. ಕವಿರಾಜ ಮಾರ್ಗದಲ್ಲಿ ಹೆಸರಿಸಿರುವ
ಪದ್ಯ ಕವಿಗಳು ಶ್ರೀ ವಿಜಯ, ಕವೀಶ್ವರ, ಪಂಡಿತ ಚಂದ್ರಲೋಕಪಾಲ ಸಾರಿ ಚಂದ್ರಲೋಕಪಾಲ್. ಕನ್ನಡದ ಸಾರಿ ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ವಡ್ಡಾರಾಧನೆ ಕರ್ತು ಶಿವಕೋಟಾಚಾರ್ಯ. ವಡ್ಡಾರಾಧನೆಗೆ ಆಧಾರ ಹರಿಶೇನನ ಬೃಹತ್ ಕಥಾಕೋಶ. ವಡ್ಡಾರಾಧನೆಗೆ ಉಪಸರ್ಗ ಕೆವಲಿಗಳ ಕತೆ ಎಂಬ ಮತ್ತೊಂದು ಹೆಸರಿದೆ. ಇದು 19 ಕತೆಗಳನ್ನು ಒಳಗೊಂಡಿದೆ. ವಡ್ಡಾರಾಧನೆಯು 19 ಉಪಕಥೆಗಳನ್ನು ಒಳಗೊಂಡಿದೆ. ವಡ್ಡಾರಾಧನೆ ಮೊಟ್ಟ ಮೊದಲಿಗೆ ಪ್ರಕಟಿಸಿದರು DL ನರಸಿಂಹಾಚಾರ್. ಆರ್ ನರಸಿಂಹಾಚಾರ್ಯರು ಕರ್ನಾಟಕ ಕವಿ ಚರಿತ್ರೆ ಎಂಬ ಕೃತಿಯನ್ನು ಬರೆದಿದ್ದಾರೆ. ಆರ್ ನರಸಿಂಹಾಚಾರ್ಯರು ಮತಧರ್ಮವನ್ನು ಆಧಾರವಾಗಿಟ್ಟುಕೊಂಡು ಮೂರು ರೀತಿಯಲ್ಲಿ ಕನ್ನಡ ಕಾಲ ವಿಭಾಗವನ್ನು ವಿಭಾಗ ಮಾಡಿದ್ದಾರೆ. ಒಂದನೇದಾಗಿ ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ ಅಂತೇಳಿ ಧರ್ಮದ ಆಧಾರ ಮೇಲೆ ಮೂರು ಯುಗಗಳಾಗಿ ಪರಿಗಣಿಸಿದ್ದಾರೆ. ಇ.ಪಿ. ರೈಸ್ ಅವರು ಅ ಹಿಸ್ಟ್ರಿ ಆಫ್ ಕಾರ್ನೇಸ್ ಲಿಟ್ರೇಚರ್ನಲ್ಲಿ ಕನ್ನಡ ಸಾಹಿತ್ಯ ರೂಪಗಳನ್ನು ಆಧಾರವಾಗಿ ಇಟ್ಟುಕೊಂಡು ವಿಭಾಗ ಮಾಡಿದ್ದಾರೆ. ಪಡಿನಾಟ್ ಕಿಟಲ್ ಅವರು ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದಿದ್ದಾರೆ. ಪಡಿನಾಟ್ ಕಿಟಲ್ ಅವರು ಕಿಟಲ್ ಅವರಿಗೆ ಟ್ಯುಬಿಂಗನ್ ವಿವಿಯಿಂದ ಡಾಕ್ಟರೇಟ್ ನೀಡಿದ್ದಾರೆ. BM ಶ್ರೀ ಅವರು ತಮ್ಮ ಕನ್ನಡ ಕೈಪಿಡಿಯಲ್ಲಿ ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿದ್ದಾರೆ. ರಂ ಶ್ರೀ ಮುಗುಳಿಯವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪಯುಗ, ಬಸವಯುಗ, ಕುಮಾರವ್ಯಾಸಯುಗ ಎಂದು ಪ್ರಧಾನ ಕವಿಗಳ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಅಧ್ಯಯನ ಕ್ರಮವನ್ನು ಮೂರು ಭಾಗವಾಗಿ ಮಾಡಿದ್ದಾರೆ. ತಶು ಸಾಮರಾಯರು ಬಸವಯುಗಕ್ಕೆ ಹರಿಹರ ಯುಗವೆಂದು ಕರೆದಿದ್ದಾರೆ. ದುರ್ವಿನಿತನ ಕೃತಿ ಬೃಹತ್ ಕಥೆ, ಹರಿಸೇನನ ಪ್ರಸಿದ್ಧ ಕೃತಿ ಬೃಹತ್ ಕಥಾಕೋಶ, ಕ್ರಿಸ್ತಶಕ 11ನೇ ಶತಮಾನದ ಛಂದೋಶಾಸನದ ಕರ್ತು ಜಯಕೀರ್ತಿ, ಸಂಸ್ಕೃತದ ಪ್ರಸಿದ್ಧ ಕೃತಿ ಕಿರಾತುರ್ಜಿನಿಯದ ಕರ್ತು ಭಾರವಿ, ಕರ್ನಾಟಕ ಕುಮಾರ ಸಂಭವ ಕಾವ್ಯ ಎಂಬ ಕಾವ್ಯದ ಕರ್ತು ಅಸಗ, ಕನ್ನಡ ಕವಿತೆಯೋಳ್ ಅಸಂಗಂಗಂ ನೂರ್ಮಡಿ ಎಂದು ಪೊನ್ನನು ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ. ಸೈಗೋಟ್ ಶಿವಕುಮಾರ್ ಬರೆದ ಕೃತಿ ಗಜಾಷ್ಟಕ. 1ನೇ ಗುಣವರ್ಮನು ಶೂದ್ರಕ, ಹರಿವಂಶ, ಆಗಮಿಕ ಎಂಬ ಗ್ರಂಥಗಳನ್ನು ರಚಿಸಿದ್ದಾನೆ. ಸಂಸ್ಕೃತದ ಭೋಜ ಕವಿಯು ಪ್ರಸಿದ್ಧ ಕೃತಿ ಶೃಂಗಾರ ಶತಕ. ಪೈಶಾಚ ಭಾಷೆಯಲ್ಲಿರುವ ಪ್ರಸಿದ್ಧ ಕೃತಿ ಬೃಹತ್ ಕಥೆ. ಗುಣವರ್ಮನ ಜಾನ್ ತನ್ನ ಕೃತಿಯಲ್ಲಿ ನೆಲಸಲಿ ಎಂದು ಕೋರಿರುವ ಕವಿ ನಯಸೇನ. ಗಂಗರ ದೊರೆಯಾದ ಎರೆಯಪ್ಪನ ಗುಣಗಾನ ಮಾಡಿರುವ ಕವಿ 1ನೇ ಗುಣವರ್ಮ. ಭಗವಾನ್ ಗುಣನಂದಿ ಎಂದು ಸುತ್ತಿಸಿರುವ ಕನ್ನಡ ವ್ಯಾಕರಣಗಾರ ಭಟ್ಟ ಕಾಳಂಕ. ದೇವಚಂದ್ರನ ಪ್ರಸಿದ್ಧ ಕೃತಿ ರಾಜಾವಳಿ ಕತೆ. ಚಾಲುಕ್ಯ ದೊರೆ ಸೋಮೇಶ್ವರ ರಚಿಸಿದ ಕೃತಿ ಮಾನಸೋಲ್ಲಾಸ. ಚೂಡಾಮಣಿ ಕಾವ್ಯದ ಕರ್ತು ಶ್ರೀವರ್ಧದೇವ ಪಂಪ, ಕನ್ನಡದ ಆದ ಕವಿ ಪಂಪ. ಇವನ ಕಾಲಾವಧಿ ಕ್ರಿಸ್ತಶಕ 902. ಪಂಪನು ಚಾಲುಕ್ಯರ ದೊರೆ 2ನೇ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು. ಕನ್ನಡದ ಕಾವ್ಯ ಪಿತಾಮಹ ರತ್ನಾತ್ರೇಯರಲ್ಲಿ ಮೊದಲಿಗ ಪಂಪ. ಪಂಪನ ಹುಟ್ಟೂರು ಅಣ್ಣಿಗೇರಿ. ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ. ಪಂಪನ ಪ್ರಮುಖ ಎರಡು ಕಾವ್ಯಗಳು ಆದಿಪುರಾಣ, ಇದು ಲೌಕಿಕ ವಿಷಯಕ್ಕೆ ಸಂಬಂಧಿಸಿದೆ. ಅದೇ ರೀತಿ ವಿಕ್ರಮಾರ್ಜುನ ವಿಜಯ, ಇದು ಪಂಪ ಭಾರತವಾಗಿದ್ದು ಇದನ್ನು ಅಲೌಕಿಕ ವಿಷಯಕ್ಕೆ ಸಂಬಂಧಪಟ್ಟಿದೆ. ವಿಕ್ರಮಾರ್ಜುನ ವಿಜಯವನ್ನು ಹೀಗೆಂದು ಕರೀತಾರೆ, ಏನಪ್ಪ ಅಂದರೆ ಪಂಪ ಭಾರತ ಎಂದು ಕೂಡ ಕರೆಯುತ್ತಾರೆ. ಆಶ್ರಯದಾತನ ಚರಿತ್ರೆ, ತಾತ್ಕಾಲೀನ ರಾಜಕೀಯ ಹಾಗೂ ಇತರೆ ಜೀವನವನ್ನು ಸೂಚಿಸುವ ಚಾರಿತ್ರಿಕ ಧ್ವನಿಯುಳ್ಳ ಕಾವ್ಯ ಲೌಕಿಕ ಕಾವ್ಯ. ಲೌಕಿಕ ಕಾವ್ಯವೆಂದರೆ ಜೀವನವನ್ನು ಸೂಚಿಸುವ ಚಾರಿತ್ರಿಕ ಧ್ವನಿ. ತೀರ್ಥಂಕರು, ಚಕ್ರವರ್ತಿಗಳು, ಮಹಾಪುರುಷರು ಇವರ ಮಹಾ ಜೀವನ ಚರಿತ್ರೆಯುಳ್ಳ ಕಾವ್ಯ ಆಗಮಿಕ ಕಾವ್ಯ ಅಂದರೆ ಅಲೌಕಿಕ ಕಾವ್ಯ.
ಕನ್ನಡದಲ್ಲಿ ರತ್ನತ್ರಯರು ಎಂದರೆ, ರತ್ನತ್ರಯರು ಎಂದರೆ ಪಂಪ ಪೊನ್ನ ರನ್ನ, ಪಂಪ ಪೊನ್ನ ರನ್ನ. ಕನ್ನಡದಲ್ಲಿ ರತ್ನತ್ರಯರು ಪಂಪ ಪೊನ್ನ ರನ್ನ. ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಸತ್ಕರ್ವಿ ಪಂಪನಾಗಂ ಎಂದು ಹೇಳಿದವರು ನಾಗರಾಜ. ಆದಿ ಪುರಾಣಕ್ಕೆ ಜಿನಸೇನಾಚಾರ್ಯರ ಸಂಸ್ಕೃತ ಪೂರ್ವ ಪುರಾಣಾಕಾರ ಗ್ರಂಥವಾಗಿದೆ. ಆದಿಪುರಾಣದಲ್ಲಿ ಪ್ರಥಮ ತೀರ್ಥಂಕರಾದ ಋಷಭನಾಥನ ಬಗ್ಗೆ ತಿಳಿಸಲಾಗುತ್ತದೆ. ಭರತ ಬಾಹುಬಲಿಯು ಪ್ರಸಂಗ ಆದಿಪುರಾಣದಲ್ಲಿ ಬರುತ್ತದೆ. ಅದೇ ರೀತಿ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಹರಿಕೇಸರಿಯನ್ನು ಕಾವ್ಯದ ನಾಯಕನಾದ ಅರ್ಜುನನೊಂದಿಗೆ ಸಮೀಕರಿಸಿ ನಿರೂಪಿಸಲಾಗಿದೆ. ವಿಕ್ರಮಾರ್ಜುನ ವಿಜಯಂ ಕೃತಿಗೆ ಆಕರ ಗ್ರಂಥ ಸಂಸ್ಕೃತದ ವ್ಯಾಸ ಭಾರತ. ಇಲ್ಲಿವರೆಗೆ ಈ ಒಂದು ಆಡಿಯೋ ತಾವು ಕೇಳಿದರೆ ದಯವಿಟ್ಟು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದು ಇತರರು ಕೂಡ ಶೇರ್ ಮಾಡಿ, ತಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ಸ್ ಅಲಾಟ್.